ಭಾರತೀಯ ಸಿನಿಮಾ ರಂಗದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ಸಿನಿಮಾ ಕೆಜಿಎಫ್. 2 ಭಾಗಗಳಾಗಿ ತೆರೆಗಪ್ಪಳಿಸಿದ ಈ ಆಕ್ಷನ್ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು. ಕೋಟಿ ಕೋಟಿ ಕೊಳ್ಳೆ ಹೊಡೆದು ದಾಖಲೆ ಕೂಡ ನಿರ್ಮಾಣ ಮಾಡಿತ್ತು. ಕನ್ನಡ ಸಿನಿಮಾಗಳು 100 ಕೋಟಿ ಗಳಿಸೋದೇ ಕಷ್ಟ ಎನ್ನುವ ಸಮಯದಲ್ಲಿ 1000 ಕೋಟಿ ಗಡಿ ದಾಟಿ ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡಿತ್ತು ಕೆಜಿಎಫ್ ಚಾಪ್ಟರ್ 2. ಈಗಾಗಲೇ ಹೊಂಬಾಳೆ ಸಂಸ್ಥೆ KGF 3ಗೂ ಕೂಡ ರೆಡಿ ಆಗ್ತಾ ಇದೆ. ಪ್ರಶಾಂತ್ ದಿಲ್ ಟೇಕಿಂಗ್, ಯಶ್ ಪರ್ಫಾರ್ಮೆನ್ಸ್, ರವಿ ಬಸ್ರೂರ್ ಮ್ಯೂಸಿಕ್ಗೆ ಸೇರಿ ಸಿನಿಮಾ ಅಬ್ಬರಿಸಿತ್ತು. ಕರ್ನಾಟಕ ಮಾತ್ರ ಅಲ್ಲ, ಹೊರ ರಾಜ್ಯಗಳಲ್ಲಿ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಂಡಿತ್ತು. ತೆಲುಗು, ಹಿಂದಿಯಲ್ಲೇ ಕೊಂಚ ಜಾಸ್ತಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಈ ಸಿನಿಮಾ ಬಳಿಕ ಪರಭಾಷಿಕರು ಕನ್ನಡ ಸಿನಿಮಾಗಳನ್ನು ನೋಡುವ ದೃಷ್ಟಿಕೋನವೇ ಬದಲಾಯಿತು. ಸ್ಯಾಂಡಲ್ವುಡ್ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ದಿನೇ ದಿನೇ ಹೆಚ್ಚಾದವು. KGF ತಂಡದಲ್ಲಿ ಕೆಲಸ ಮಾಡಿದ ಎಲ್ಲ ತಂತ್ರಜ್ಞರು, ಕಲಾವಿದರಿಗೆ ಭಾರಿ ಹೆಸರು ತಂದುಕೊಟ್ಟಿತ್ತು. ಈ ಸಕ್ಸಸ್ ಹೊಂಬಾಳೆ ಸಂಸ್ಥೆಯ 3000 ಕೋಟಿ ರೂಪಾಯಿ ಬಂಡವಾಳವನ್ನು ಮನರಂಜನಾ ಕ್ಷೇತ್ರದ ಮೇಲೆ ತೊಡಗಿಸುವಂತೆ ಮಾಡಿದೆ. ಮೊದಲ ಚಿತ್ರದಲ್ಲೇ ಸೋಲಿನ ಕಹಿ ಉಂಡ ಸಂಸ್ಥೆ KGF ಸಿನಿಮಾದಿಂದ ಭಾರತೀಯ ಸಿನಿಮಾ ರಂಗದ ದೊಡ್ಡ ನಿರ್ಮಾಣ ಸಂಸ್ಥೆಯ ಸಾಲಿಗೆ ಸೇರ್ಕೊಂಡಿತು ಹೊಂಬಾಳೆ ಫಿಲ್ಮ್ಸ್. ಇದೀಗ ದೇಶ ವಿದೇಶಗಳಲ್ಲಿ ಭರ್ಜರಿ ಪ್ರದರ್ಶನ ಕಂಡ KGF ಸಿನಿಮಾ ಜಪಾನ್ ಭಾಷೆಗೆ ಡಬ್ ಆಗಿ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಈ ಸುದ್ದಿ ಕೇಳಿ ಅಭಿಮಾನಿಗಳು ಸಖತ್ ಥ್ರಿಲ್ ಆಗಿದ್ದಾರೆ. ಕನ್ನಡ ಸಿನಿಮಾಗಳು ಜಪಾನ್ ಹಾಗೂ ಚೀನಾದಂತಹ ದೇಶಗಳಲ್ಲಿ ರಿಲೀಸ್ ಆಗಿದ್ದು ತುಂಬಾನೇ ಕಡಿಮೆ. ಆದರೆ KGF ಸರಣಿಯ 2 ಸಿನಿಮಾಗಳನ್ನ ಇದೀಗ ಜಪಾನ್ ಪ್ರೇಕ್ಷಕರ ಮುಂದಿಡುವ ಪ್ರಯತ್ನ ಶುರುವಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ KGF ಸಿನಿಮಾವನ್ನ ತೆರೆ ಮಾಡುವ ಆಲೋಚನೆಯಲ್ಲಿದೆ ಹೊಂಬಾಳೆ ಸಂಸ್ಥೆ. ಈಗಾಗಲೇ ಈ ವಿಚಾರವಾಗಿ ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಈ ಮೊದಲೇ ಈಗಾಗಲೇ ರಾಜಮೌಳಿ ನಿರ್ದೇಶನದ ತ್ರಿಬಲಾರ್ ಸಿನಿಮಾ ಜಪಾನ್ ಭಾಷೆಗೆ ಡಬ್ ಆಗಿ ಸೂಪರ್ ಹಿಟ್ ಕೂಡ ಆಗಿತ್ತು. ಜಪಾನ್ನಲ್ಲೇ 100 days ಆಚರಿಸ್ಕೊಳ್ಳಿತ್ತು ತ್ರಿಬಲಾರ್ ಸಿನಿಮಾ. ಈ ಹಿಂದೆ ರಜನಿಕಾಂತ್ ನಟನೆಯ ಮುತ್ತು ಜಪಾನ್ನಲ್ಲಿ ಸಿಕ್ಕಾಪಟ್ಟೆ ಹಿಟ್ ಆಗಿ ಸಾಕಷ್ಟು ಬಾಕ್ಸ್ ಆಫೀಸ್ ದಾಖಲೆಯನ್ನು ಕಂಡಿತ್ತು. ಸೊ ಈಗ KGF ಸರದಿ ಕೂಡ ಶುರುವಾಗ್ತಾ ಇದೆ. KGF ಸರಣಿ ಸಿನಿಮಾಗಳು ಜಪಾನ್ ಭಾಷೆಗೆ ಡಬ್ ಆಗಿ ರಿಲೀಸ್ ಆಗ್ತಿರುವ ಕುರಿತು ನಾಯಕಿ ಶ್ರೀನಿಧಿ ಶೆಟ್ಟಿ ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಎಂದು ಜಪಾನೀಸ್ ಭಾಷೆಯಲ್ಲಿ ಮಾತು ಆರಂಭಿಸಿರುವ ಶ್ರೀನಿಧಿ ನಂತರ ಇಂಗ್ಲಿಷ್ನಲ್ಲಿ ಮಾತನ್ನು ಮುಂದುವರಿಸಿದ್ದಾರೆ. ಹಾಯ್ ಜಪಾನ್, ನಾನು ಶ್ರೀನಿಧಿ ಶೆಟ್ಟಿ. ನಮ್ಮ KGF ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ಎರಡೂ ಸಿನಿಮಾಗಳು ಜಪಾನ್ನಲ್ಲಿ ರಿಲೀಸ್ ಆಗ್ತಿದ್ದಾವೆ. ನಿಮ್ಮೆಲ್ಲರಿಗೂ ಇಷ್ಟವಾಗುತ್ತೆ ಅಂತ ಬಯಸಿದ್ದೇನೆ. ಆದಷ್ಟು ಬೇಗ ಥಿಯೇಟರ್ನಲ್ಲಿ ಸಿಗೋಣ ಅಂತ ಹೇಳಿದ್ದಾರೆ. ಈ ನಡುವೆ ರಾಜಮೌಳಿ ಜೂನಿಯರ್ NTR ಹಾಗೂ ರಾಮಚರಣ್ ಜಪಾನ್ಗೆ ಹೋಗಿ ಅಲ್ಲಿ ತ್ರಿಬಲಾರ್ ಸಿನಿಮಾವನ್ನು ಪ್ರಚಾರ ಮಾಡಿದರು. ಇದೀಗ KGF ಕೂಡ ಪ್ರಚಾರಕ್ಕಾಗಿ ಅಲ್ಲಿಗೆ ಹೋಗುವ ಸಾಧ್ಯತೆ ಇದೆ. ಅಂದರೆ KGF ಟೀಮ್ ಕೂಡ ಹೋಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಹೀಗಾಗಿ ದೇಶದ ಮೂಲೆ ಮೂಲೆ ಸುತ್ತಿ KGF ಸರಣಿ ಸಿನಿಮಾಗಳ ಪ್ರಚಾರ ಮಾಡಿದ ರಾಕಿಂಗ್ ಸ್ಟಾರ್ ಯಶ್ ಜಪಾನ್ ಫ್ಲೈಟ್ ಏರ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನೂ ಅಧಿಕೃತ ಆಗಿಲ್ಲ. ಯಾವುದೇ ಕ್ಷಣದಲ್ಲೂ ಯಶ್ ಜಪಾನ್ಗೆ ಹೋಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೇಳಿ ಬರ್ತಾ ಇದೆ. ಜಪಾನ್ಗೋಗಿ ಜಪಾನ್ನಲ್ಲೂ ಕೂಡ KGF ಸಿನಿಮಾದ ಪ್ರಮೋಷನ್ ಮಾಡ್ತಾರಾ ರಾಕಿ ಬಾಯ್ ಅನ್ನೋದು ಸದ್ಯದ ಸಸ್ಪೆನ್ಸ್.